ಸ್ನೇಹಿತರೆ, ಪಿತೃಪಕ್ಷ ಶುರುವಾಗಿದೆ. ಮೊನ್ನಿನ ಪೌರ್ಣಮಿಯಿಂದ ಶುರುವಾಗಿ ಮಹಾಲಯ ಅಮಾವಾಸ್ಯೆಯವರೆಗಿನ ಕಾಲ ಪಿತೃಪಕ್ಷ. ಈ 15 ದಿನಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಸಂಪ್ರದಾಯವಾದಿಗಳು ಹೇಳ್ತಾರೆ. ಈ 15 ದಿನಗಳ ಅವಧಿಯನ್ನು ಪಿತೃಕಾರ್ಯಗಳಿಗೆ ಮೀಸಲಿಡೋದು ಸನಾತನ ಧರ್ಮೀಯರಲ್ಲಿ ಆಚರಣೆಯಲ್ಲಿರುವ ಒಂದು ಪದ್ಧತಿ. ಇಲ್ಲಿ ಜಾತಿಗಳ ಭೇದ ಇಲ್ಲದೆ ಎಲ್ಲರೂ ತಮ್ಮ ತಮ್ಮ ಪದ್ಧತಿಗಳಲ್ಲಿ ಪಿತೃದೇವತೆಗಳನ್ನು ತೃಪ್ತಿಪಡಿಸೋ ಕೆಲಸ ಮಾಡ್ತಾರೆ. ಒಂದೊಂದು ಪಂಗಡ ಜಾತಿಗಳಲ್ಲಿ ಆಚರಣೆ ಹಾಗೂ ಪದ್ಧತಿಗಳು ಬೇರೆ ಇದ್ರೂ ಎಲ್ಲರ ಗುರಿ ಮಾತ್ರ ಒಂದೇ. ಪಿತೃಗಳನ್ನು ನೆನಪು ಮಾಡಿಕೊಂಡು ಅವರ ಆತ್ಮಗಳಿಗೆ ತೃಪ್ತಿಯಾಗೋ ಹಾಗೆ ಒಂದಷ್ಟು ಪೂಜೆ ದಾನಗಳನ್ನು ಮಾಡೋದು. ಇಷ್ಟಕ್ಕೂ ಏನಿದು ಪಿತೃಪಕ್ಷ? ಇಲ್ಲಿ ಕಾಲವಾದವರ ನೆನಪಲ್ಲಿ ಪೂಜೆ ಮಾಡೋದು ಯಾಕೆ? ಇದು ಕೇವಲ ನಮ್ಮ ನಂಬಿಕೆನಾ ಅಥವಾ ಈ ಆಚರಣೆಯ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಏನಾದರೂ ಇದೆಯಾ ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಅವಲೋಕನವನ್ನು ಮಾಡಿಬಿಡೋಣ. ಸ್ನೇಹಿತರೆ, ಈ 15 ದಿನಗಳ ಕಾಲ ಇದೆಯಲ್ಲ, ಈ ಅವಧಿಯಲ್ಲಿ ಪಿತೃಗಳಿಗೆ ಅಂದರೆ ಕಾಲವಾದ ಹಿರಿಯರ ಆತ್ಮಗಳಿಗೆ ಇಷ್ಟವಾದ ವಸ್ತುಗಳನ್ನು ಸಮರ್ಪಿಸಿ ಅವರನ್ನು ಖುಷಿಪಡಿಸೋ ಪದ್ಧತಿಯೊಂದು ಅನಾದಿ ಕಾಲದಿಂದಲೂ ಜಾರಿಯಲ್ಲಿದೆ. ಇಷ್ಟಕ್ಕೂ ಆತ್ಮಗಳನ್ನು ತೃಪ್ತಿಪಡಿಸೋದಕ್ಕೆ ಈ 15 ದಿನಗಳೇ ಯಾಕೆ ಪ್ರಶಸ್ತ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಪೌರಾಣಿಕ ಕಥೆ ಕೂಡ ಇದೆ. ಕುರುಕ್ಷೇತ್ರ ಯುದ್ಧದಲ್ಲಿ ದಾನಶೂರ ಕರ್ಣ ಅರ್ಜುನನ ಬಾಣಕ್ಕೆ ತುತ್ತಾಗಿ ವೀರ ಮರಣವನ್ನ ಅಪ್ತಾನೆ. ಅವನದ್ದು ರಣಾಂಗಣದಲ್ಲಾದ ಮರಣ. ಅದರ ಜೊತೆಗೆ ಅಪಾರ ದಾನ ಧರ್ಮಗಳನ್ನು ಕೂಡ ಮಾಡಿದ್ದವನು ಕರ್ಣ. ಹೀಗಾಗಿ ಅವನಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಅಲ್ಲಿ ಕರ್ಣನಿಗೆ ಆಹಾರವಾಗಿ ವಜ್ರ ವೈಢೂರ್ಯಗಳನ್ನ ಚಿನ್ನ ಬೆಳ್ಳಿಯನ್ನ ಕೊಡಲಾಯ್ತಂತೆ. ಇದನ್ನ ಹೇಗೆ ತಿನ್ಲಿ ಅಂತ ಕೇಳ್ತಾನೆ ಕರ್ಣ. ಆಗ ಸ್ವರ್ಗಾಧಿಪತಿ ಇಂದ್ರ, ನೀನು ಬದುಕಿದ್ದ ಕಾಲದಲ್ಲಿ ಎಲ್ಲರಿಗೂ ಇದನ್ನೇ ದಾನ ಮಾಡಿದ್ದೆ, ಆದರೆ ನಿನ್ನ ಪಿತೃಗಳಿಗೆ ಆಹಾರವನ್ನು ಕೊಡೋದನ್ನು ನೀನು ಮರೆತಿದ್ದೆ, ಹೀಗಾಗಿ ಇಲ್ಲಿ ನಿನಗೆ ಇದೇ ಆಹಾರ ಅಂತ ಹೇಳಿದಂತೆ. ಇದನ್ನ ಕೇಳಿಸ್ಕೊಂಡ ಕರ್ಣ, ತನ್ನ ತಂದೆ ತಾಯಿ ಯಾರು ಅನ್ನೋದು ಕೂಡ ಗೊತ್ತಿಲ್ಲದೆ ಸೂತಪುತ್ರನಾಗಿ ಸಾರಥಿಯ ಮನೆಯಲ್ಲಿ ಬೆಳೆದವನು. ಅವನು ಅದನ್ನೇ ಇಂದ್ರನಿಗೆ ಹೇಳ್ತಾನೆ. ಇಂದ್ರದೇವ, ನನಗೆ ನನ್ನ ಪಿತೃದೇವತೆಗಳು ಯಾರು ಅನ್ನೋದೇ ಗೊತ್ತಿರಲಿಲ್ಲ. ನಾನು ಯಾರಿಗೆ ತರ್ಪಣ ಕೊಡಲಿ, ಯಾರಿಗೆ ಆರ್ಘ್ಯ ಪ್ರದಾನ ಮಾಡಲಿ, ಯಾರಿಗೆ ಪಿಂಡ ಪ್ರದಾನ ಮಾಡಿ ಪೂಜೆ ಮಾಡಲಿ, ಹೀಗಾಗಿನೇ ನಾನು ಆ ಕೆಲಸವನ್ನು ಮಾಡಿರಲಿಲ್ಲ. ಕುಂತಿ ನನಗೆ ಸತ್ಯ ಹೇಳಿದ ಮೇಲೆ ಅದನ್ನೆಲ್ಲ ಮಾಡಬೇಕು ಅಂತ ನನಗೆ ಅನ್ನಿಸ್ಲೂ ಇಲ್ಲ, ಸಮಯ ಕೂಡ ಇರಲಿಲ್ಲ. ಹೀಗೆ ಹೇಳಿದ ಕರ್ಣ, ಈಗ ಅವಕಾಶ ಕೊಟ್ಟರೆ ಆ ಕೆಲಸವನ್ನು ಮಾಡಿ ಮುಗಿಸಿ ಬರ್ತೀನಿ ಅಂತ ಇಂದ್ರನ ಅನುಮತಿಯನ್ನು ಕೇಳ್ತಾನೆ. ಹೀಗಾಗಿ ಇಂದ್ರ ಕರ್ಣನಿಗೆ ಪಿತೃಗಳಿಗೆ ಪೂಜೆ ಮಾಡೋ ಒಂದು ಅವಕಾಶವನ್ನು ಕೊಟ್ಟು ಮತ್ತೆ ಭೂಮಿಗೆ ಕಳುಹಿಸಿದಂತೆ. ಅವನು ಹಾಗೆ ಭೂಲೋಕಕ್ಕೆ ಮರಳಿ ಬಂದು ಪಿತೃದೇವತೆಗಳ ಕಾರ್ಯ ಮಾಡಿದ ಕಾಲ ಇದು. ಹೀಗಾಗಿ ಇದನ್ನು ಪಿತೃಪಕ್ಷ ಅಂತ ಕರೀತಾರೆ. ಇದೇ ಕಾಲದಲ್ಲೇ ಪಿತೃಗಳಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಬೇಕು ಅನ್ನೋದು ಪುರಾಣ ಪ್ರಣೀತ ನಂಬಿಕೆ. ಇದು ಆಚರಣೆಯೊಂದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮಲ್ಲಿ ಶ್ರದ್ಧೆಯನ್ನು ಉಂಟು ಮಾಡೋದಕ್ಕೆ ಪೂರ್ವಜರು ಹೇಳಿರಬಹುದಾದ ಕತೆ ಇದು. ಆದರೆ ಈ ಪಿತೃಕಾರ್ಯವನ್ನು ಇದೇ ತಿಂಗಳಲ್ಲಿ ಯಾಕೆ ಮಾಡ್ತಾರೆ ಅನ್ನೋದರಿಂದ ಹಿಡಿದು ಈ ಪಿತೃಕಾರ್ಯಗಳು ಆಚರಣೆಗಳನ್ನು ಯಾಕೆ ಮಾಡಬೇಕು ಅನ್ನೋವರೆಗೆ ಪ್ರತಿಯೊಂದರ ಹಿಂದೂ ಒಂದು ವೈಜ್ಞಾನಿಕ ಕಾರಣ ಇದೆ. ಇದಕ್ಕೆ ಸೈನ್ಸ್ನ ಹಿನ್ನೆಲೆ ಇದೆ. ಸಾಮಾನ್ಯವಾಗಿ ಯಾಕೆ ಪಿತೃದೇವತೆಗಳಿಗೆ ಆಹಾರ ಪಾನೀಯಾದಿಗಳನ್ನು ಸಮರ್ಪಿಸಬೇಕು, ಈ ತಿಥಿ ಶ್ರಾದ್ದ ಅಂತೆಲ್ಲ ಕರೆಸಿಕೊಳ್ಳಲ್ಪಡುವ ಕ್ರಿಯೆಗಳನ್ನು ಯಾಕೆ ಮಾಡಬೇಕು? ಗೆಳೆಯರೇ, ನಮ್ಮಲ್ಲಿ ಪೂರ್ವಜನ್ಮ ಮರುಜನ್ಮದ ಕಲ್ಪನೆ ಇದೆ. ಹುಟ್ಟಿದವನು ಸಾಯ್ತಾನೆ ಅನ್ನೋದನ್ನು ನಂಬಿದ ಹಾಗೆಯೇ ಸತ್ತವನು ಮತ್ತೆ ಹುಟ್ಟುತ್ತಾನೆ ಅನ್ನೋದನ್ನು ಕೂಡ ನಾವು ನಂಬುತ್ತೀವಿ. ಹೀಗೆ ಮತ್ತೆಲ್ಲೋ ಹುಟ್ಟಿದವರಿಗೆ ಪಿಂಡ ಪ್ರದಾನ ಮಾಡಿದರೆ ಅದು ಅವರ ಆತ್ಮವನ್ನು ಹೇಗೆ ತಲುಪಬೇಕು ಅಲ್ವಾ? ಆದರೆ ಈ ಪಿಂಡ ಪ್ರದಾನ ಕಲ್ಪನೆಯ ಹಿಂದಿರುವುದು ಒಂದು ಮಾನಸಿಕ ನೋವನ್ನು ಪಾಪವನ್ನು ಕಳ್ಕೊಳ್ಳೋ ಪ್ರಯತ್ನ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಹಿರಿಯರಿಗೆ ನಾವು ಯಾವುದೋ ಕಾರಣಗಳಿಂದ ನೋವುಂಟು ಮಾಡಿರ್ತೀವಿ ಅಥವಾ ಅವರ ಯಾವುದೋ ಇಚ್ಛೆಯನ್ನು ಪೂರೈಸೋದರಲ್ಲಿ ನಾವು ವಿಫಲರಾಗಿರ್ತೀವಿ. ಇದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತುಬಿಟ್ಟಿರುತ್ತೆ. ನೀವಷ್ಟೇ ಅಲ್ಲ, ನಿಮ್ಮ ತಂದೆ ತಾತ ಅಥವಾ ಅವರ ತಂದೆ ಅಂದರೆ ಮೂರು ತಲೆಮಾರಿನ ಹಿಂದಿನ ವ್ಯಕ್ತಿ ಮಾಡಿದ ಯಾವುದೋ ಪಾಪ ಅಥವಾ ಆತನ ಬಗೆಹರಿಯದ ಯಾವುದೋ ಇಚ್ಛೆಗೆ ನೀವು ಬಾಧ್ಯರಾಗಿರ್ತೀರಿ. ಮನಃಶಾಸ್ತ್ರದ ಪ್ರಕಾರ ನಮ್ಮ ಸಬ್ ಕಾನ್ಷಿಯಸ್ ಅಥವಾ ಸುಪ್ತ ಮನಸ್ಸು ಮೂರು ತಲೆಮಾರುಗಳ ನೆನಪನ್ನು ಭದ್ರವಾಗಿ ತನ್ನೊಳಗೆ ಅಡಗಿಸಿಟ್ಟುಕೊಂಡಿರುತ್ತೆ. ಅದು ಚೇತನಾವಸ್ಥೆಯಲ್ಲಿ ನಮಗೆ ಗೊತ್ತಾಗದೇ ಇರಬಹುದು, ಆದರೆ ನಾನಾ ರೀತಿಯ ಮಾನಸಿಕ ಸಮಸ್ಯೆಗಳಿಗೆ ಆ ನೆನಪು ಕಾರಣವಾಗುತ್ತೆ ಅಂತ ಹೇಳ್ತಾರೆ ಮನಃಶಾಸ್ತ್ರಜ್ಞರು. ಅಂಥ ನೆನಪುಗಳನ್ನು ನಾವು ತೊಳ್ಕೊಳ್ಳೋದು ಹೇಗೆ? ಅದಕ್ಕೊಂದು ಶುದ್ಧಿ ಕಾರ್ಯ ಬೇಕಲ್ಲ.
ಆ ಪಾಪ ಪ್ರಜ್ಞೆಯಿಂದ ಹೊರಬರೋದಕ್ಕೆ ನಮ್ಮ ಪಿತೃದೇವತೆಗಳನ್ನು ವರ್ಷಕ್ಕೊಂದು ಬಾರಿ ನೆನಪು ಮಾಡಿಕೊಂಡು ಅವರ ಹೆಸರಲ್ಲಿ ಒಂದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಸಮರ್ಪಿಸಿ ನಿಮ್ಮ ಆತ್ಮಕ್ಕೆ ಶಾಂತಿಯಾಗಲಿ ಅಂತ ಮನಸ್ಫೂರ್ತಿಯಾಗಿ ಕೇಳಿಕೊಳ್ಳೋದಿದೆಯಲ್ಲ, ಅದು ನಮಗೆ ಮಾನಸಿಕ ನೆಮ್ಮದಿಯನ್ನು ಕೊಡೋದಷ್ಟೇ ಅಲ್ಲ, ಮನಸ್ಸಿನ ಪಾಪ ಪ್ರಜ್ಞೆಯನ್ನು ತೊಳೆಯೋದಕ್ಕೆ ಕಾರಣವಾಗುತ್ತೆ. ಇನ್ನು ತರ್ಪಣ ಕೊಡೋದಕ್ಕೆ ನೀರನ್ನು ಬಳಕೆ ಮಾಡ್ತಾರೆ. ನೀರು ಹರಿಯುವ ಗುಣವನ್ನು ಉಳ್ಳದ್ದು, ನೀರಿಗೆ ಶುದ್ಧೀಕರಿಸುವ ಶಕ್ತಿ ಇದೆ. ಅದು ನಮ್ಮ ನೆನಪುಗಳನ್ನು, ಮಾನಸಿಕ ಪಾಪ ಪ್ರಜ್ಞೆಗಳನ್ನು ಶುದ್ಧಿ ಮಾಡುತ್ತೆ. ಪಿತೃದೇವತೆಗಳಿಗೆ ಅರ್ಪಣೆಯ ನಂತರ ಈ ತರ್ಪಣ ಬಿಡೋದ್ರಿಂದ ಮನಸ್ಸು ನೆಮ್ಮದಿಯನ್ನು ಪಡೆಯುತ್ತೆ. ಹಾಗೆಯೇ ನೀವು ಗಮನಿಸಿರಬಹುದು, ಪಿಂಡ ಪ್ರದಾನಕ್ಕೆ ಕರಿ ಎಳ್ಳು, ದರ್ಭೆ, ಬೇಯಿಸಿದ ಅನ್ನ ಇವನ್ನೆಲ್ಲ ಬಳಕೆ ಮಾಡ್ತಾರೆ. ಆಯುರ್ವೇದ ಶಾಸ್ತ್ರದ ಪ್ರಕಾರ ಈ ಎಲ್ಲ ಪದಾರ್ಥಗಳನ್ನು ಬಳಸೋದು ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ಗೆ, ಅಂದರೆ ತಿಥಿ ಮಾಡೋ ಮೂಲಕ ನಾವು ಮೇಲಿನ ಪದಾರ್ಥಗಳನ್ನು ಬಳಸಿ ನಮ್ಮ ಮನಸ್ಸಿನ ಕಲ್ಮಶಗಳನ್ನು ಮಾನಸಿಕವಾಗಿ ದೂರ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀವಿ. ಏನೋ ಇದ್ರೂ ಇರ್ಬೋದು ಸ್ವಾಮಿ, ಆದರೆ ಇದನ್ನೆಲ್ಲ ನಾವು ಪಿತೃಪಕ್ಷ ಅಂತ ಕರೆಸಿಕೊಳ್ಳಲ್ಪಡುವ ಈ ತಿಂಗಳಲ್ಲೇ ಯಾಕೆ ಮಾಡಬೇಕು? ನೀವು ಇಷ್ಟೊತ್ತು ಕೇಳಿಸ್ಕೊಂಡ್ರಲ್ಲ, ಆ ಎಲ್ಲ ಕಾರಣಗಳ ಮೂಲ ಇರೋದೇ ಇಲ್ಲಿ. ಗೆಳೆಯರೇ, ನಾವು ನೆಗೆಟಿವ್ ಎನರ್ಜಿ ಹಾಗೂ ಪಾಸಿಟಿವ್ ಎನರ್ಜಿಗಳನ್ನು ನಂಬ್ತೀವಿ. ನಾವೇನು, ಇಡೀ ವಿಶ್ವನೇ ಅದನ್ನು ನಂಬುತ್ತೆ. ಕತ್ತಲನ್ನು ನೆಗೆಟಿವ್ ಅಂತಲೂ, ಬೆಳಕನ್ನು ಪಾಸಿಟಿವ್ ಅಂತಲೂ ಹೇಳ್ತಾರೆ. ಸೂರ್ಯ ತನ್ನ ಪಥ ಬದಲಿಸಿ ದಕ್ಷಿಣ ಧ್ರುವ ರೇಖೆಯಲ್ಲಿ ಸಂಚರಿಸುವ ಕಾಲ ಈ ದಕ್ಷಿಣಾಯನ. ಈ ಕಾಲದಲ್ಲಿ ರಾತ್ರಿಗಳು ದೀರ್ಘವಾಗಿ ಹಗಲು ಚಿಕ್ಕದಾಗ್ತಾ ಹೋಗುತ್ತೆ. ದೀರ್ಘ ರಾತ್ರಿ ಅಂದರೆ ಕತ್ತಲು ಹೆಚ್ಚು. ಹಾಗೆಯೇ ಈ ದಕ್ಷಿಣಾಯಣದ ಮೊದಲ 4 ತಿಂಗಳಿವೆಯಲ್ಲ, ಆ ಕಾಲದಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಶ್ರಾವಣ, ಭಾದ್ರಪದ, ಆಶ್ವೈಜ ಮತ್ತು ಕಾರ್ತೀಕ ಈ ಚತುರ್ಮಾಸಗಳಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗೋದ್ರಿಂದ ಈ ತಿಂಗಳುಗಳಲ್ಲಿ ಪೂಜೆಗಳು, ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು. ಅದರಲ್ಲೂ ಈ ಭಾದ್ರಪದ ಮಾಸದ ಅಂತ್ಯದಲ್ಲಿ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಸೂರ್ಯ ತನ್ನ ಚಲನೆಯನ್ನು ದಕ್ಷಿಣದತ್ತ ತಿರುಗಿಸಿ ಈಕ್ವಡಾರ್ ಅನ್ನು ದಾಟುವ ಕಾಲಘಟ್ಟ ಇದು. ಶ್ರಾವಣ ಮಾಸದಲ್ಲಿ ಮನಸ್ಸು ವ್ಯಗ್ರಗೊಳ್ಳುತ್ತೆ, ಸಿಟ್ಟು ಜಾಸ್ತಿ ಆಗುತ್ತೆ. ಭಾದ್ರಪದ ಮಾಸದಲ್ಲಿ ಅಹಂಕಾರ ಹೆಚ್ಚಾಗುತ್ತೆ. ಆಶ್ವೈಜ ಮಾಸದಲ್ಲಿ ಅತೃಪ್ತಿ ಹಾಗೂ ಪಾಪ ಪ್ರಜ್ಞೆಗಳು ಕಾಡೋದಕ್ಕೆ ಶುರು ಮಾಡುತ್ತವೆ. ಅದರಲ್ಲೂ ಅಮಾವಾಸ್ಯೆಯ ದಿನಗಳಲ್ಲಿ ಮನೋವಿಕಾರಗಳು ಹೆಚ್ಚಾಗುತ್ತವೆ. ಗೆಳೆಯರೇ, ಈ ಅಮಾವಾಸ್ಯೆ ಹಾಗೂ ಪೌರ್ಣಮಿಯ ದಿನಗಳಲ್ಲಿ ಉಂಟಾಗುವ ಮಾನಸಿಕ ಬದಲಾವಣೆಗಳ ಹಿಂದೆ ಕೂಡ ವೈಜ್ಞಾನಿಕ ಕಾರಣಗಳಿವೆ, ಅವುಗಳ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಈಗ ಈ ಕಾಲದಲ್ಲಿ ಮನಸ್ಸು ನೆಗೆಟಿವಿಟಿಯತ್ತ ತಳ್ಳಲ್ಪಡುತ್ತೆ, ಹೀಗಾಗಿನೇ ಅದನ್ನು ನಿಗ್ರಹಿಸೋದಕ್ಕೆ, ಶಾಂತವಾಗಿಡೋದಕ್ಕೆ ಈ ತಿಂಗಳುಗಳಲ್ಲಿ ಧಾರ್ಮಿಕ ಆಚರಣೆಗಳು ಹೆಚ್ಚು. ಭಾದ್ರಪದ ಮಾಸದಲ್ಲೇ ಈ ಪಿತೃಪಕ್ಷವನ್ನು ಆಚರಿಸುವ ಮೂಲಕ ಮನಸ್ಸನ್ನು ಪಾಪ ಪ್ರಜ್ಞೆಯಿಂದ ದೂರ ಮಾಡಿಕೊಳ್ಳೋದಕ್ಕೆ, ಪಿತೃಗಳಿಗೆ ಶಾಂತಿ ಮಾಡುವ ಆಚರಣೆ ಜಾರಿಯಾಯಿತು. ನಮ್ಮ ಹಿರಿಯರು ಯಾವ ಆಚರಣೆಯನ್ನು ಕೂಡ ಸುಮ್ಮನೆ ಮೌಢ್ಯದಿಂದ ಮಾಡಲಿಲ್ಲ. ಗೆಳೆಯರೆ, ಇಲ್ಲಿ ಬರೀ ಸೈನ್ಸ್ ಇದೆ ಅಂತ ಅಂದ್ಕೋಬೇಡಿ, ಇಲ್ಲೊಂದು ಸೋಷಿಯಲ್ ಕಾಸ್ ಕೂಡ ಇದೆ. ಪಿತೃದೇವತೆಗಳನ್ನು ನೆನಪು ಮಾಡಿಕೊಂಡು ವರ್ಷದಲ್ಲೊಂದು ದಿನ ಊರ ಜನರಿಗೆ ಊಟ ಹಾಕಿ ಬಡವರಿಗೆ ಒಂದಷ್ಟು ಬಟ್ಟೆ, ದವಸ ಧಾನ್ಯಗಳನ್ನು ಹಿರಿಯರ ಹೆಸರಲ್ಲಿ ದಾನ ಮಾಡಿ ಅವತ್ತು ಬಂಧುಗಳು ಮಿತ್ರರನ್ನು ಸೇರಿಸಿಕೊಂಡು ನಮಗೆ ದೇಹವನ್ನು ಅಸ್ತಿತ್ವವನ್ನು ಕೊಟ್ಟ ಹಿರಿಯರನ್ನು ನೆನಪು ಮಾಡಿಕೊಂಡು ಅವರಿಗೊಂದು ಥ್ಯಾಂಕ್ಸ್ ಹೇಳೋದಿದೆಯಲ್ಲ, ಅದು ಈ ಆಚರಣೆಯ ಹಿಂದಿನ ಸೋಷಿಯಲ್ ಕಾಸು. ಇದು ಸ್ನೇಹಿತರೆ ಪಿತೃಪಕ್ಷದ ಆಚರಣೆಯ ಹಿಂದಿನ ವೈಜ್ಞಾನಿಕ, ಸಾಮಾಜಿಕ ಹಾಗೂ ಪೌರಾಣಿಕ ಕಾರಣ. ನಾನು ಹೇಳಿದ್ದಷ್ಟೇ ಅಲ್ಲದೆ ನಿಮಗೆ ಇನ್ನಷ್ಟು ಮತ್ತಷ್ಟು ಕಾರಣಗಳು ಖಂಡಿತ ಗೊತ್ತಿರುತ್ತವೆ. ಇಲ್ಲಿ ಹೆಚ್ಚು ಹೇಳೋದಕ್ಕೆ ಸಮಯಾವಕಾಶದ ಅಭಾವ ಕೂಡ ಇದೆ. ಸೊ ನಿಮಗೆ ಗೊತ್ತಿರೋ ಕಾರಣಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದಕ್ಕೆ ಮಾತ್ರ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.